ಏನಾಗುತ್ತೆ, ಇಟ್ಸ್ ಆಲ್ ಪವರ್ ಪಾಲಿಟಿಕ್ಸ್. ಯಾರಿಗೆ ಗಟ್ಟಿ ಧ್ವನಿ ಇರುತ್ತೋ ಅವನು ಒಂಟಿ ಆಗ್ತಾನೆ. ನನಗೆ ಗಟ್ಟಿ ಧ್ವನಿ ಇದೆ, ಜನ ಇದ್ದಾರೆ ನನ್ನ ಜೊತೆ, ನನ್ನ ಸ್ನೇಹಿತರು ನನ್ನ ಒಂಟಿ ಮಾಡ್ಬೋದು. ನೋ, ನಾನು ಒಂಟಿ ಅಲ್ಲ, ಈ ರಾಜ್ಯದ ಜನರು ನನ್ನ ಜೊತೆ ಇದ್ದರು, ನಾನು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಜನ ಜಯ ಉಗೆ ಉಗೆ ಅಂತ ಹೇಳಿದ್ದಾರೆ. ಇದು ಬಿಡಿ, ನಮ್ಮ ಸ್ನೇಹಿತರು ಯಾರೋ ಮಂತ್ರಿ ಆಗ್ತಾರೆ, ಅವ್ರದ್ದು ಅಷ್ಟಕ್ಕೆ ಸೀಮಿತ ಅವ್ರದ್ದು. ಬಟ್ ನಂದು, ನಾನು ಉದ್ದಕ್ಕೂ ಕೂಡ ಇದು ಹೇಳ್ತಾ ಬಂದಿರೋನು, ನಾನು ಉದ್ದಕ್ಕೂ ಕೂಡ ವಾಸ್ತವ ಸ್ಥಿತಿಯ ನೆಲೆಗಟ್ಟಿನ ಮೇಲೆ ಮಾತಾಡ್ತಾ ಬಂದಿರತಕ್ಕಂಥವನು, ಹೇಳ್ತಾ ಬಂದಿರತಕ್ಕಂಥವನು. ಹಾಗಾಗಿ ನಾನು, ನನಗೆ ಮಂತ್ರಿ ಸಿಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಬಟ್ ಕರ್ನಾಟಕ ರಾಜ್ಯ ರಾಜಕಾರಣದ, ಕರ್ನಾಟಕ ರಾಜ್ಯದ ಸಾರ್ವಜನಿಕ ಜೀವನದ ಒಬ್ಬ ಸಾಕ್ಷಿ ಪ್ರಜ್ಞೆಯಾಗಿ ಉಳಿಯುವಂಥ ತೀರ್ಮಾನ ತಗೊಂಡಿದ್ದೆ. ಮಂತ್ರಿಗಿರಿ ಸಿಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಎಲ್ಲ ಖಾತೆಯಲ್ಲೂ ಕೆಲಸ ಇದೆ, ಮಾಡಬೇಕು ಅಷ್ಟೇ. ನಾನು 17 ಜನ ಟೀಮೇ, ನಾನೇ ಮುನ್ನಡೆಸ್ತವನು ಟೀಮ್ನ. ಬಟ್ ಈಗ ಪಾಪ ಪವರ್ ಪಾಲಿಟಿಕ್ಸು, ನನ್ನ ಜೊತೆ ಮಾತಾಡಿಬಿಟ್ರೆ ಯಡಿಯೂರಪ್ಪನವ್ರು ಏನಾದ್ರು ತಿಳ್ಕೊಂಬಿಟ್ರೆ ಅವ್ರಿಗೆ. ಹಾಗಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ, ರಾಜಕಾರಣದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಗಟ್ಟಿ ಧ್ವನಿ ಏಕಾಂಗಿಯಾಗುತ್ತೆ. ಬಟ್ ಅದು ಗಟ್ಟಿ ಧ್ವನಿನೇ, ಗಟ್ಟಿ ಧ್ವನಿ ಇಡೀ ರಾಜ್ಯದಲ್ಲಿ ಪ್ರತಿಧ್ವನಿಸುತ್ತೆ, ಹೇಡಿಗಳ ಧ್ವನಿ ಥರ ಅಲ್ಲ ಅದು.